ನಮಸ್ಕಾರ ವೀಕ್ಷಕರೇ, ನಾನು ಲೋಕೇಶ್. ಸ್ವತಂತ್ರ ಪೂರ್ವ ಭಾರತದ ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬದುಕಿನ ಹಲವು ಮಜಲುಗಳ ಕಿರು ಪರಿಚಯನೇ ಇಂದಿನ ಈ ವಿಶೇಷ ಕಾರ್ಯಕ್ರಮ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಜನವರಿ 23ರಂದು ಒಡಿಸ್ಸಾದ ಕಥಕ್ನಲ್ಲಿ ಪ್ರಭಾವತಿ ದೇವಿ ಹಾಗೂ ಜಾನಕಿನಾಥ್ ಬೋಸ್ ರವರ ಎರಡನೇ ಮಗನಾಗಿ ಜನಿಸಿದರು. ನಂತರ ಕೇಂಬ್ರಿಡ್ಜ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬ್ರಿಟಿಷ್ ಆಡಳಿತದ ಭಾರತದ ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ಉತ್ತೀರ್ಣರಾದರು. ಇಂದಿಗೆ 119 ವರ್ಷಗಳ ಹಿಂದೆ ಒಡಿಸ್ಸಾದ ಕೂಟಕ್ನಲ್ಲಿ ಪ್ರಭಾವತಿ ದೇವಿ ಹಾಗೂ ಜಾನಕಿನಾಥ್ ಬೋಸ್ ರವರ ಎರಡನೇ ಮಗನಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಜನಿಸಿದರು. ಅವರ ಬಾಲ್ಯದ ಕೆಲವೊಂದು ಅಪರೂಪದ ಘಟನೆಗಳು ಹಾಗೂ ಚಿತ್ರಗಳನ್ನು ನೋಡ್ಕೊಂಡು ಬರೋಣ, ಬನ್ನಿ. ಸುಭಾಷ್ ಚಂದ್ರ ಬೋಸ್ ರವರು 1920ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿ ಅದರ ಹೋರಾಟಗಳಲ್ಲಿ ಯಶಸ್ವಿಯಾಗಿ ಪಾಲ್ಗೊಂಡಿದ್ದರು. 1938 ಹಾಗೂ 39ರ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದರು. ನಂತರ ಗಾಂಧೀಜಿಯವರೊಂದಿಗೆ ಆದ ಕೆಲವು ಮನಸ್ತಾಪಗಳಿಂದ ಕಾಂಗ್ರೆಸ್ನಿಂದ ಹೊರಬಂದಿದ್ದರು. ಬ್ರಿಟಿಷ್ ಸರ್ಕಾರ ಅವರನ್ನು ಆ ಸಮಯದಲ್ಲಿ ಬಂಧಿಸಿತ್ತು. ಅಲ್ಲಿಂದ ಭಾರತ ತೊರೆದ ನೇತಾಜಿ 1941ರಲ್ಲಿ ಜರ್ಮನಿ ಸೇರಿದರು. ಹಿಟ್ಲರ್ನ ಸಹಾಯ ಪಡೆದು ಇಂಡಿಯನ್ ನ್ಯಾಷನಲ್ ಆರ್ಮಿ ಹುಟ್ಟುಹಾಕಿದರು. ಜೈ ಹಿಂದ್ ಎಂಬ ಘೋಷಣೆಯೊಂದಿಗೆ ಇಂಡಿಯನ್ ನ್ಯಾಷನಲ್ ಆರ್ಮಿ, ಜರ್ಮನಿ ಹಾಗೂ ಜಪಾನ್ ಸಹಾಯ ಪಡೆದರು. ಬ್ರಿಟಿಷರ ನೆಮ್ಮದಿ ಕೆಡಿಸಿದರು. ನೇತಾಜಿಯವರ ತಂದೆ ಅಂದಿನ ಭಾರತದ ಪ್ರಸಿದ್ಧ ವಕೀಲರು ಹಾಗೂ ನೇತಾಜಿಯವರು ಕೂಡ ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಆದರೆ ಭಾರತಕ್ಕೆ ಬಂದ ಮೇಲೆ ಭಾರತದ ಪರಿಸ್ಥಿತಿಯನ್ನು ಕಂಡು ಅಂದಿನ ಬ್ರಿಟಿಷ್ ಸಿವಿಲ್ ಸರ್ವಿಸ್ಗೆ ರಿಸೈನ್ ಮಾಡಿ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ನೇತಾಜಿ ಧುಮುಕಿದರು. 1945 ಆಗಸ್ಟ್ 18ರಂದು ಜಪಾನ್ನಿಂದ ಪ್ಲೇನ್ನಲ್ಲಿ ತೆರಳಿದ ನೇತಾಜಿಯವರು ಪ್ಲೇನ್ ಆಕ್ಸಿಡೆಂಟ್ನಲ್ಲಿ ಸತ್ತರೆಂದು ಜಪಾನಿನ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು. ಜಪಾನ್ ಸರ್ಕಾರ ಅವರ ಶೌರ್ಯವನ್ನು ಗಮನಿಸಿ ಅವರ ಸ್ಮಾರಕ ರಚಿಸಿತು. ಆದರೆ 1945ರಲ್ಲಿ ಪ್ಲೇನ್ ಆಕ್ಸಿಡೆಂಟಲ್ಲಿ ನೇತಾಜಿಯವರು ಮೃತಪಟ್ಟರು ಅಂತ ಬ್ರಿಟಿಷ್ ಸರ್ಕಾರ ಘೋಷಿಸಿತು. ಆದರೆ ಈಗ ಕೆಲವು ತಿಂಗಳುಗಳ ಹಿಂದೆ ಪಶ್ಚಿಮ ಬಂಗಾಳ ಸರ್ಕಾರ ಬಿಡುಗಡೆ ಮಾಡಿರುವ ಕೆಲವೊಂದು ರಹಸ್ಯ ಕಡತಗಳ ಮುಖಾಂತರ ನೇತಾಜಿಯವರು ಅವಾಗ ಸಾಯಲಿಲ್ಲ, ಬದುಕಿದ್ರು ಅಂತ ತಿಳಿದಿದೆ. ಆ ರಹಸ್ಯಗಳೇನು ನೋಡ್ಕೊಂಬರೋಣ. ಪಶ್ಚಿಮ ಬಂಗಾಳ 67 ರಹಸ್ಯ ಕಡತಗಳನ್ನು ಬಿಡುಗಡೆ ಮಾಡಿದ್ದು 1945 ಪ್ಲೇನ್ ಆಕ್ಸಿಡೆಂಟ್ನಲ್ಲಿ ನೇತಾಜಿ ಮೃತರಾಗಲಿಲ್ಲ, ಅವರು ಬದುಕಿದ್ದು ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದರೆಂದು ಹೇಳಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾದ ಮಮತಾ ಬ್ಯಾನರ್ಜಿಯವರು ಕೇಂದ್ರ ಸರ್ಕಾರ ಕೂಡ ತನ್ನ ರಹಸ್ಯ ಕಡತಗಳನ್ನು ಬಹಿರಂಗಪಡಿಸುವಂತೆ ಕೇಳಿದ್ದಾರೆ. ಇಂದು ಮಂಡ್ಯದಾದ್ಯಂತ ಹಲವಾರು ಸಂಘಟನೆಗಳು ನೇತಾಜಿಯವರ ಜಯಂತಿಯನ್ನು ಆಚರಿಸಿವೆ. ಬಾಬುರಾಯನಕೊಪ್ಪಲು ಇಂದು ಮಂಡ್ಯದಾದ್ಯಂತ ಹಲವಾರು ಸಂಘಟನೆಗಳು ನೇತಾಜಿಯವರ ಜಯಂತಿಯನ್ನು ಆಚರಿಸಿವೆ. ಬಾಬುರಾಯನಕೊಪ್ಪಲಿನ ಸಂಘ ನಡೆಸಿದ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ನೇತಾಜಿಯವರ ಸಾವು ಹೇಗಾಯಿತು ಅಂತ ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಇರುವ ಮಾಹಿತಿಯಂತೆ ಅವರ ಕಡೆಯ ದಿನಗಳನ್ನು ಒಬ್ಬ ಸಂತನಂತೆ ಬದುಕಿದರು ಎಂಬ ಮಾಹಿತಿ ಇದೆ. ಆದರೆ ಅವರ ಬದುಕು ನಿಜಕ್ಕೂ ರೋಚಕ ಹಾಗೂ ಇಂದಿನ ಯುವಜನತೆಗೆ ಸ್ಫೂರ್ತಿದಾಯಕ. ಇಂಥದ್ದೇ ಮತ್ತೊಂದು ವಿಶೇಷತೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.